ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ತುಮಕೂರಿನ ಹನುಮಂತಪುರದಲ್ಲಿರುವ ಕೊಲ್ಲಾಪುರದಮ್ಮ ಅಮ್ಮನಿಗೆ ಶುಕ್ರವಾರದಂದು ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕುರಿತಾದ ಒಂದು ವರದಿ ನೋಡ್ಕೊಂಡು ಬನ್ನಿ ತುಮಕೂರಿನ ಹನುಮಂತಪುರದಲ್ಲಿರುವ ಕೊಲ್ಲಾಪುರದಮ್ಮ ಅಮ್ಮನಿಗೆ ಶುಕ್ರವಾರದಂದು ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ತಿಕ ಮಾಸದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಲಕ್ಷ ದೀಪೋತ್ಸವ ಜೊತೆಗೆ ಅಮ್ಮನಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿ ಪೂಜಾ ಕೈಂಕರ್ಯಗಳನ್ನು ಮಾಡಲಾಗಿತ್ತು ಆದಿಶಕ್ತಿ ಕೊಲ್ಲಾಪುರದಮ್ಮ ಅಮ್ಮನ ದರ್ಶನ ಪಡೆಯಲು ಸಹಸ್ರಾರು ಭಕ್ತರು ಸರದಿಯಲ್ಲಿ ನಿಂತು ಅಮ್ಮನ ದರ್ಶನ ಪಡೆದು ಪುನೀತರಾದರು ಜನಪ್ರತಿನಿಧಿಗಳು ಅಧಿಕಾರಿಗಳು ಮುಖಂಡರುಗಳು ದೇವಸ್ಥಾನಕ್ಕೆ ಆಗಮಿಸಿ ಅಮ್ಮನ ದರ್ಶನ ಪಡೆದರು ದೇವಸ್ಥಾನಕ್ಕೆ ಆಗಮಿಸಿದ ಸಹಸ್ರಾರು ಭಕ್ತರಿಗೆ ಜಾಂಗೀರ್ ಸಿಹಿ ನೀಡುವ ಮೂಲಕ ಊಟದ ವ್ಯವಸ್ಥೆ ಮಾಡಲಾಗಿತ್ತು ದೇವಸ್ಥಾನ ಸಮಿತಿಯ ಮುಖಂಡರುಗಳು ಈ ಭಾಗದ ಪಾಲಿಕೆ ಸದಸ್ಯರುಗಳು ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡುವಲ್ಲಿ ಶ್ರಮಿಸಿದರು ಇದೇ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಯುವರತ್ನ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಇಟ್ಟು ಪೂಜೆ ಸಲ್ಲಿಸಿದ್ದು ಎಲ್ಲರ ಗಮನ ಸೆಳೆಯಿತು ಪ್ರತಿ ವರ್ಷ ನಡೆದ ಹಾಗೆ ಈ ವರ್ಷ ಬಹಳ ಅದ್ಭುತವಾಗಿ ನಮ್ಮ ಹನುಮಂತಪುರದಲ್ಲಿ ಕಾರ್ತಿಕ ಮಾಸದ ಕೊನೆಯ ದಿವಸ ಬಹಳ ಅದ್ಧೂರಿಯಾಗಿ ಅಮ್ಮನವರ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ಇಲ್ಲಿ ಪ್ರಮುಖರೇನಿದ್ದಾರೆ ವರ್ಷ ವರ್ಷ ನಮ್ಮನ್ನು ಇಲ್ಲಿ ಕರೆಸಿ ದೇವರ ದರ್ಶನವನ್ನು ಮಾಡ್ತಾರೆ ಈ ನಮ್ಮ ಜಿಲ್ಲೆಯ ಜನ ಬಹಳ ಸಮೃದ್ಧಿಯಾಗಿ ಸುಖವಾಗಿರಬೇಕು ಎಲ್ಲ ರೀತಿ ದೇವರ ಆಶೀರ್ವಾದ ಮಾಡ್ತಾರೆ ಅವರ ಆಶೀರ್ವಾದ ಆಯುರಾರೋಗ್ಯ ಭಾಗ್ಯ ಎಲ್ಲ ಕೊಡಲಿ ಬಡವ ಜನಗಳಿಗೆ ಮತ್ತು ಇದು ನೋಡ್ತಾ ಇದೀವಿ ಒಂದು ಅದ್ಭುತ ವಾತಾವರಣ ಇದು ಪ್ರತಿ ವರ್ಷನೂ ಬರ್ತಾ ಇದ್ದೀರಿ ಯಜಮಾನರು ನಮ್ಮನ್ನು ಇಲ್ಲಿ ಕರ್ಕೊಂತಾರೆ ನಮ್ಮ ಜಾಗೀರವರು ನಮ್ಮ ಮೂರ್ತಿಯವರು ನಮ್ಮ ಇವರೆಲ್ಲ ಕರ್ಕೊಂಡು ಭಾಳ ಯಶಸ್ವಿಯಾದ ಕಾರ್ಯಕ್ರಮ ಇವತ್ತು ಏನು ಸರ್ಕಾರ ಏನು ಗೈಡ್ಲೈನ್ಸ್ ಇದೆ ಕೋವಿಡ್ ಇರೋದ್ರಿಂದ ಸ್ವಲ್ಪ ಜನ ಸೋಷಿಯಲ್ ಡಿಸ್ಟೆನ್ಸ್ ಅದೆಲ್ಲ ಇವತ್ತು ಒಂದಿನ ಮಾಡೋಕ್ಕಾಗೋದಿಲ್ಲ ಆದರೂ ಸಹ ಜನ ಎಲ್ಲ ಮುಂಜಾಗ್ರತೆಯಾಗಿ ಇರಬೇಕು ಬೇರೆ ಯಾವುದೇ ರೀತಿ ಕಾಯಿಲೆ ಬರದಂಗೆ ನೋಡ್ಕೋಬೇಕು ಮತ್ತು ಆ ತಾಯಿ ತಮ್ಗೆಲ್ರಿಗೂ ಭಗವಂತ ಒಳ್ಳೇದು ಮಾಡಿ ನಿಮ್ಮೆಲ್ಲ ಒಳ್ಳೇದು ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ ತುಮಕೂರಿನ ಹನುಮಂತಪುರ ಗ್ರಾಮದಲ್ಲಿ ಆದಿಶಕ್ತಿ ಶ್ರೀ ಕೊಲ್ಲಾಪುರಮ್ಮ ದೇವಿಯ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ತುಮಕೂರಿನ ನಾಗರಿಕರಿಂದ ಮತ್ತು ಎಲ್ಲ ಗ್ರಾಮಸ್ಥರಿಂದ ಪ್ರತಿ ವರ್ಷನೂ ಇದೇ ರೀತಿ ಏರ್ಪಾಡು ಮಾಡಿಕೊಂಡು ಇದೇ ಒಂದು ದಿನದ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಏನು ಕೋವಿಡ್ ಇತ್ತು 2 ವರ್ಷದ ಪೂಜೆ ಮಾಡೋಕ್ಕಾಗಿರಲಿಲ್ಲ ದಶಕಗಳೇ ಕಳೆದರೂ ಕಲಿಯುಗದ ದೇವತೆ ಕಮಲಮ್ಮ ತಾಯಿಯ ಹೆಸರು ಚಿರಾಯು ನಮ್ಮ ದೇಶ ವಿದೇಶದಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿಯ ಭಕ್ತ ಸಮೂಹವಿದೆ ಗೊರವನಹಳ್ಳಿಯ ಮಹಾಲಕ್ಷ್ಮಿಯ ಪುಣ್ಯಕ್ಷೇತ್ರ ನಮ್ಮ ಕೋಟಗೆರೆ ಕ್ಷೇತ್ರಕ್ಕೆ ಹೆಮ್ಮೆಯ ಸಂಕೇತ ಎಂದು ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ತೀತಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶ್ರೀ ಮಹಾಲಕ್ಷ್ಮಿ ದೇವಿಯ ಪುಣ್ಯಕ್ಷೇತ್ರದಲ್ಲಿ ಗೊರವನಹಳ್ಳಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶುಕ್ರವಾರ ಏರ್ಪಡಿಸಲಾಗಿದ್ದ ಲಕ್ಷ ದೀಪೋತ್ಸವ ಮತ್ತು ಮುತ್ತಿನ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕರುನಾಡಿನ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಕೃಪೆಯಿಂದ 20 ವರ್ಷಗಳ ನಂತರ ತೀತಾ ಜಲಾಶಯ ತುಂಬಿದೆ ಜಯಮಂಗಲಿ ನದಿಯ ಪಾತ್ರದ ಸಾವಿರಾರು ರೈತ ಕುಟುಂಬಗಳಿಗೆ ನೀರಾವರಿ ಆಸರೆಯಾಗಿದೆ ನಮ್ಮ ಗೊರವನಹಳ್ಳಿ ಪುಣ್ಯಸ್ಥಳ ಈಗ ಪ್ರವಾಸಿ ಕ್ಷೇತ್ರವಾಗಿ ಬದಲಾಗ್ತಾ ಇದೆ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ಸದಾ ಕೊರಟಗೆರೆ ಕ್ಷೇತ್ರದ ಜನತೆಯ ಮೇಲಿರಲಿ ಅಂತ ಪ್ರಾರ್ಥನೆ ಮಾಡಿದರು ಲಕ್ಷ್ಮಿ ದೇವಸ್ಥಾನ ಶ್ರೀಮತಿ ಕಮಲಮ್ಮನವರ ದಿವಂಗತ ಕಮಲಮ್ಮನವರ ನೇತೃತ್ವದಲ್ಲಿ ಪ್ರಾರಂಭ ಆಗಿ ಇಲ್ಲಿಗೆ 66 ದಶಕಗಳು ಕಳೆದಿವೆ 6 ದಶಕಗಳಿಂದ ಶ್ರೀಮತಿ ಕಮಲಮ್ಮನವರು ದಿವಂಗತರಾದ ಮೇಲೂ ಕೂಡ ಈ ಒಂದು ದೇವಸ್ಥಾನ ಪ್ರಬುದ್ಧಮಾನಕ್ಕೆ ಬಂದು ಇಡೀ ರಾಜ್ಯದ ಮತ್ತು ರಾಷ್ಟ್ರದ ಅನೇಕ ಜನರನ್ನ ಭಕ್ತಾದಿಗಳನ್ನ ಸೆಳೆಯುವಂತ ರೀತಿಯಲ್ಲಿ ಇವತ್ತು ಬೆಳೆದು ನಿಂತಿದೆ ನಮಗೆಲ್ಲ ಸಂತೋಷ ಏನಪ್ಪ ಅಂತ ಹೇಳಿದ್ರೆ ಪ್ರತಿನಿತ್ಯ ಸಾವಿರಾರು ಜನರು ಬಂದು ಅವರ ಆಶೀರ್ವಾದವನ್ನು ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ತಾರೆ ಇದು ನಮಗೆಲ್ಲರಿಗೂ ಕೂಡ ಶ್ರೀ ಕ್ಷೇತ್ರ ನಮ್ಮ ತಾಲೂಕಿನಲ್ಲಿದೆ ಕೊರಟಗೆರೆಯ ವಿಧಾನಸಭಾ ಕ್ಷೇತ್ರದಲ್ಲಿದೆ ಅನ್ನೋದೇ ನಮ್ಮೆಲ್ಲರಿಗೂ ಕೂಡ ಸಂತೋಷ ಮತ್ತು ಗೌರವ ಈ
ದಾರಿಯಲ್ಲಿ ನಡೆದು ಬಂದಂಥವರು ಬಹಳಷ್ಟು ಜನ. ಅದರಲ್ಲಿ ವಿಶೇಷವಾಗಿ ನಮ್ಮ ಪ್ರಸನ್ನ ಸ್ವಾಮಿಗಳು ಬಹಳ ಸಿದ್ದರಬೆಟ್ಟದ ಶ್ರೀಮಠದ ಪೀಠಾಧ್ಯಕ್ಷ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಕಾರ್ತೀಕ ಮಾಸದ ಶುಭ ಶುಕ್ರವಾರ ಗೊರವನಹಳ್ಳಿ ಮಹಾಲಕ್ಷ್ಮಿಯ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆದಿದೆ. ಮನುಷ್ಯನ ಅಜ್ಞಾನವು ದೂರವಾಗಿ ಜ್ಞಾನವು ಸೃಷ್ಟಿಯಾಗಲಿ ಎಂಬುದು ಜ್ಯೋತಿಯ ಸಂಕೇತವಾಗಿದೆ ಎಂದರು. ಯಲರಾಂಪುರ ಶ್ರೀಮಠದ ಪೀಠಾಧ್ಯಕ್ಷ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಮಾತನಾಡಿ, ಮಹಾಲಕ್ಷ್ಮಿಯ ಸನ್ನಿಧಿಯಲ್ಲಿ ಬ್ರಹ್ಮರಥೋತ್ಸವ ಮತ್ತು ಲಕ್ಷ ದೀಪೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಿಂದ ನಡೆದಿದೆ. ಸಮಾಜಮುಖಿ ಕೆಲಸಕ್ಕೆ ಮುಂಚೂಣಿ ಆಗಿರುವ ಕ್ಷೇತ್ರದ ಮೇಲೆ ಯಾರ ಕೆಟ್ಟ ದೃಷ್ಟಿಯೂ ಬೀಳದಿರಲಿ ಅಂತ ತಿಳಿಸಿದರು. ಗೊರವನಹಳ್ಳಿ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನಿಂದ ಶುಕ್ರವಾರ ಬ್ರಹ್ಮರಥೋತ್ಸವ, ಲಕ್ಷ ದೀಪೋತ್ಸವ, ಮುತ್ತಿನ ಪಲ್ಲಕ್ಕಿ ಉತ್ಸವ ಮತ್ತು ಆರತಿ ಉತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ. ವೀರಗಾಸಿಗಳ ಗಮನ ಸೆಳೆದಿದೆ. ದೇವಿಯ ದರ್ಶನಕ್ಕೆ ಆಗಮಿಸಿದ ಭಕ್ತರಿಗೆ ಟ್ರಸ್ಟ್ನಿಂದ ಪ್ರಸಾದ ವ್ಯವಸ್ಥೆ, ಮಹಾಲಕ್ಷ್ಮಿ ದೇವಾಲಯ ಮತ್ತು ದೇವಿಗೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಧಾನ ಅರ್ಚಕ ಡಾಕ್ಟರ್ ಪ್ರಸನ್ನಕುಮಾರ್, ಗೊರವನಹಳ್ಳಿ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಬಿಜಿ ವಾಸುದೇವ್, ಕಾರ್ಯದರ್ಶಿ ಚಿಕ್ಕನರಸಯ್ಯ, ಖಜಾಂಚಿ ಮಂಜುನಾಥ್, ಧರ್ಮದರ್ಶಿ ಡಾಕ್ಟರ್ ಲಕ್ಷ್ಮೀಕಾಂತ್, ನಟರಾಜು, ಶ್ರೀಪ್ರಸಾದ್, ರವಿರಾಜಿ ಅರಸ್, ಮುರುಳಿಕೃಷ್ಣ, ಓಂಕಾರೇಶ್, ಜಗದೀಶ್, ರಾಮಲಿಂಗಯ್ಯ, ನರಸಯ್ಯ, ಲಕ್ಷ್ಮೀ ನರಸಯ್ಯ, ನಾಗರಾಜು ಮತ್ತು ಕಾರ್ಯನಿರ್ವಹಣಾಧಿಕಾರಿ ಕೇಶವಮೂರ್ತಿ ಸೇರಿದಂತೆ ನೂರಾರು ಜನ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಎನ್ ಮೂರ್ತಿ, ಅಮುಗು ಟಿವಿ, ಕೊರಟಗೆರೆ. ಭೂ ಮಾಫಿಯಾಗಳ ಹಣದಿಂದಾಗಿ ಸಂಸತ್ತು ಮತ್ತು ವಿಧಾನಸಭೆಗಳು ನಲುಗಿ ಹೋಗಿವೆ ಎಂದು ಹಿರಿಯ ವಕೀಲ ಎಸ್ಎಚ್ ಚಂದ್ರಶೇಖರ್ ಅಭಿಪ್ರಾಯಪಟ್ಟರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಕಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರ ಆವರಣದಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರ ಹುಟ್ಟುಹಬ್ಬ ಹಾಗೂ ವಕೀಲರ ದಿನಾಚರಣೆಯ ದಿನದಂದು ಮಾತನಾಡುತ್ತಾ, ಸ್ವಾತಂತ್ರ್ಯ ಹೋರಾಟದಲ್ಲಿ ವಕೀಲರು ಮುಂಚೂಣಿಯಲ್ಲಿದ್ದರು. ವಿಧಾನಮಂಡಳ ಹಾಗೂ ಲೋಕಸಭೆಯಲ್ಲಿ ಸಂಸದೀಯ ಪಟುಗಳು ಮಾತನಾಡುವ ಶೈಲಿಯ ಆಲಿಸಿದರೆ ಇಲ್ಲಿ ವಕೀಲರು ಸಂಸತ್ತು ವಿಧಾನಸಭೆಗಳಲ್ಲಿ ವಿಷಯಗಳ ಬಗ್ಗೆ ಸಾಕಷ್ಟು ವಿನಿಮಯ ಮಾಡುವ ಮೂಲಕ ಎಲ್ಲ ವಿಷಯಗಳನ್ನು ಕಾನೂನುಬದ್ಧವಾಗಿ ಮಂಡಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಎಂಎಲ್ಎ ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಭೂ ಮಾಫಿಯಾಕೋರರ ಕೈಯಲ್ಲಿ ಸಿಲುಕಿ ನಲುಗುತ್ತಿವೆ. ಇನ್ನು ವಿದ್ಯಾಭ್ಯಾಸದ ಕೊರತೆಯಿಂದಾಗಿ ಸಂಸತ್ತು ಹಾಗೂ ವಿಧಾನಸಭೆಗಳಲ್ಲಿ ವಿಷಯವಾರು ಸಮಾಲೋಚನೆಯಲ್ಲಿ ಏನು ಮಾಹಿತಿ ಕೊಡಲು ಇವರಿಂದ ಸಾಧ್ಯ?
ವಿವರಗಳು ಲ್ಯಾಂಡ್ ಮಾಫಿಯಾದಲ್ಲಿ ಗಳಿಸಿದ ಹಣವನ್ನ ರಾಜಕೀಯದಲ್ಲಿ ಬಳಸಿ ಅದರ ಬಡ್ಡಿ ಸಮೇತ ಹಣವನ್ನ ಗಳಿಸುವುದಕ್ಕೆ ಇವರ ಜನಸೇವೆ ಆಗಿರುತ್ತದೆ. ಆದರೆ ವಕೀಲರಿಗೆ ಎಲ್ಲಾ ವರ್ಗದಲ್ಲಿ ಕೂಡ ಮಾಹಿತಿ ಲಭ್ಯವಾಗಿರುತ್ತದೆ. ಒಂದು ವಿಷಯಕ್ಕೆ ಸೀಮಿತವಾಗಿರುವುದಿಲ್ಲ. ಕಕ್ಷಿದಾರರಿಗೆ ನ್ಯಾಯ ಕೊಡಿಸಬೇಕು. ಆದರೆ ನಾವುಗಳು ಗುಣಾತ್ಮಕವಾಗಿ ಇದ್ದರೆ ಮಾತ್ರ ಅದು ಸಾಧ್ಯ ಎಂದರು. ಒಂದು ನ್ಯಾಯ ಕೊಡಿಸ್ತೀವಿ ಅನ್ನೋದಾದರೆ ನಾವು ಅಪ್ಡೇಟ್ ಆಗಿರಬೇಕು. ನಾವು ಯಾವುದೇ ಒಂದು ಈ ಕಾನೂನು ಹೊಸದಾಗಿ ಬದಲಾವಣೆ ಆಗಿರ್ಬೋದು, ಜಡ್ಜ್ಮೆಂಟ್ ಯಾವುದೇ ಒಂದು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಜಡ್ಜ್ಮೆಂಟ್ ಬಂದಿರ್ಬೋದು, ಅದನ್ನು ನೋಡದಲ್ಲೇ ಹೋಗಿ ಅದನ್ನು ನಮ್ಮ ಕೇಸಿಗೆ ಅಪ್ಲೈ ಮಾಡದಲ್ಲೇ ಹೋಗಿ ಅವನಿಗೆ ನ್ಯಾಯ ಸಿಗ್ತಲೇ ಹೋದರೆ ಅದು ವಿ ಆರ್ ಕಮಿಟಿಂಗ್ ಇನ್ಜಸ್ಟಿಸ್ ಟು ದಟ್ ಪಾರ್ಟಿ. ನಮ್ಮ ಕಕ್ಷಿಗಾರನಿಗೆ ನ್ಯಾಯ ಕೊಡ್ಸೋಕ್ಕಾಗಲ್ಲ. ಆದ್ದರಿಂದ ನಾವು ವಕೀಲರು ಎಲ್ಲರೂ ಅಪ್ಡೇಟ್ ಆಗಬೇಕು. ನಮ್ಮ ಕಿರಿಯ ವಕೀಲರೆಲ್ಲ ಈ ಹೊಸದಾಗಿ ಏನೇನು ಆಗುಹೋಗಳಾಗುತ್ತೆ, ಕಾನೂನುಗಳು ಬದಲಾವಣೆ ಆಗುತ್ತೆ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಏನು ಬರುತ್ತೆ ಅದರಲ್ಲಿ ಅಪ್ಡೇಟ್ ಆಗಬೇಕು ಅಂತ ನಾನು. ಇನ್ನು ವಕೀಲರಿಗೆ ನ್ಯಾಯಾಲಯದಲ್ಲಿ ಎಷ್ಟು ಜವಾಬ್ದಾರಿ ಇದೆಯೋ ಹಾಗೆಯೇ ಸಮಾಜದ ಸ್ವಾರ್ಥ ಕಾಪಾಡುವಲ್ಲಿ ಕೂಡ ನಮ್ಮ ಜವಾಬ್ದಾರಿ ಹೆಚ್ಚಿದೆ. ಹೀಗಿರುವುದಕ್ಕೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹಾಗೂ ರೈತರ ಕೃಷಿ ಕಾಯ್ದೆ ಹಿಂಪಡೆಯುವಲ್ಲಿ ವಕೀಲರ ಪಾತ್ರ ಮಹತ್ವದಾಗಿದೆ. ದೇಶದಲ್ಲಿ 24 ಲಕ್ಷಕ್ಕೂ ಹೆಚ್ಚು ವಕೀಲರು ನೋಂದಣಿ ಮಾಡಿಕೊಂಡಿದ್ದಾರೆ. ಇವರೆಲ್ಲರ ಸೇವೆ ಅಪಾರ ಹಾಗೂ ಅನನ್ಯವಾಗಿದೆ ಎಂದರು. ದೇಶಕ್ಕೆ ಘೋಷಣೆ ಆದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಹೋಗಿ ಕದ ತಟ್ಟಿ ಆ ಒಂದು ತುರ್ತು ಪರಿಸ್ಥಿತಿಯನ್ನ ಅಂದಿನ ಸರ್ಕಾರ ವಾಪಸ್ ತಾಣಲಿಕ್ಕೆ ಅನುವು ಮಾಡಿಕೊಟ್ಟವರು, ಹೋರಾಟ ಮಾಡಿದವರು ಅಂತಂತಂದ್ರೆ ವಕೀಲರ ಮಿತ್ರರು. ಹಾಗೆಯೇ ಈ ಒಂದು 3 ಕೃಷಿ ಕಾಯ್ದೆಯನ್ನು ಇವತ್ತಿನ ಸರ್ಕಾರ ಏನಾದರೂ ವಾಪಸ್ ತೊಗೊಂಡಿದೆ ಅಂತಂದರೆ ಅದಕ್ಕೆ ವಕೀಲರುಗಳ ಪಾತ್ರನೂ ಭಾಳಷ್ಟು ಇದೆ. ಹೀಗೆ ವಕೀಲರುಗಳು ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ಒಂದು ಭಾಗವಾಗಿ ಇಡೀ ಭಾರತ ದೇಶದಲ್ಲಿ ವ್ಯಾಪಿಸಿದ್ದಾರೆ. 24 ಲಕ್ಷಗಳಿಗಿಂತಲೂ ಹೆಚ್ಚು ವಕೀಲರುಗಳು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ವಕೀಲರಾಗಿ ಈ ಭಾರತದಲ್ಲಿ. ಇನ್ನು ಈ ವೇಳೆ ವಕೀಲ ರಾಜಶೇಖರ್ ಮಾತನಾಡಿ, ಸಮಾಜದಲ್ಲಿ ಎಲ್ಲಿ ಹೋದರೂ ಗುರುತಿಸುವ ಒಂದು ಸಾಧನ ವೃತ್ತಿಯಲ್ಲಿ ಇಂತಿಷ್ಟೇ ನಿಗದಿ ಲಾಭಾಂಶ ಇಲ್ಲದೆ ಹೋದರೂ ವೃತ್ತಿ ಮಾಡುವ ಮೂಲಕ ಕಕ್ಷಿದಾರರ ಹಿತ ಕಾಯಬೇಕು ಎಂದರು. ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ಮಾಡಿದರು ಬಾಬು ರಾಜೇಂದ್ರ ಪ್ರಸಾದ್ ಅವರು. ಹಾಗೆಯೇ ಸಂವಿಧಾನ ಸಮಿತಿಯ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದಂಥವರು, ಈ ಸಂವಿಧಾನವನ್ನು ಈ ದೇಶಕ್ಕಾಗಿ ಅರ್ಪಣೆ ಮಾಡಿದಂಥ ಅಂಥವರು ಬಾಬು ರಾಜೇಂದ್ರ ಪ್ರಸಾದ್ ಅವರು. ಕರಡು ಸಮಿತಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಧ್ಯಕ್ಷರಾಗ್ತಾರೆ. ಸಂವಿಧಾನ ಸಮಿತಿಗೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿರ್ತಾರೆ. ಹಾಗೆಯೇ ನಮ್ಮ SSC ಅವರು ಮಾತಾಡ್ತಾ ತುಂಬ ಚೆನ್ನಾಗಿ ಹೇಳಿದರು ಆ ವಿಷಯನ. ಈ ಭಾರತ ಸ್ವತಂತ್ರ ಬರಬೇಕಾದಂಥ ಸಂದರ್ಭದಲ್ಲಿ ಹಲವಾರು ಜನ ವಕೀಲರುಗಳು ತಮ್ಮ ಮುಂಚೂಣಿ ಸ್ಥಾನದಲ್ಲಿರ್ತಾರೆ. ಹಾಗೆಯೇ ನಾವು ಅವ್ರ ಹೆಸರುಗಳನ್ನ ಹೇಳ್ತಾ ಹೋದರೆ ಮಹಾತ್ಮ ಗಾಂಧೀಜಿಯವರು ವಕೀಲರಾಗಿದ್ದರು, ನೆಹರೂರವರು ವಕೀಲರಾಗಿದ್ದರು, ಲಾಲಾ ಲಜಪತ್ ರಾಯ್ರವರು ವಕೀಲರಾಗಿದ್ದರು, ಮದನ್ ಮೋಹನ ಮಾಳವೀಯ ವಕೀಲರಾಗಿದ್ದರು, ಬಾಲಗಂಗಾಧರ್ ತಿಲಕ್ರವರು, ಸಿ ರಾಜಗೋಪಾಲಾಚಾರ್ಯರವರು, ಹಾಗೆಯೇ ಗೋವಿಂದ ವಲ್ಲಭ ಪಂತ್ರವರು, ಅಂಬೇಡ್ಕರ್ರವರು, ಇವರೆಲ್ಲ ವಕೀಲರಾಗಿದ್ದಂಥವ್ರು. ಇವರೆಲ್ಲ ವಕೀಲರಲ್ಲದೇ ಇನ್ನೂ ಭಾಳಷ್ಟು ಜನ ವಕೀಲರಾಗಿ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಮುಂಚೂಣಿಯ ಸ್ಥಾನದಲ್ಲಿ ಇದ್ದಂಥವ್ರು ವಕೀಲರು. ವಕೀಲರುಗಳಿಗೆ ನ್ಯಾಯಾಲಯದಲ್ಲಿ ಎಷ್ಟು ಜವಾಬ್ದಾರಿ ಇದೆಯೋ ಈ ಸಮಾಜದಲ್ಲೂ ಅಷ್ಟೇ ಜವಾಬ್ದಾರಿ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ವಕೀಲರಿಗೆ ಆಯೋಜಿಸಿದ್ದ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಜಯ ಸಾಧಿಸಿದ ಅವರಿಗೆ ಬಹುಮಾನ ವಿತರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಗೌರವಾನ್ವಿತ ವಕೀಲರುಗಳು ಕೂಡ ಭಾಗವಹಿಸಿದ್ದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಗುಬ್ಬಿ ಒಂದಲ್ಲ ಒಂದು ರೀತಿಯ ವಿಶೇಷ ಐತಿಹಾಸಿಕ ಹಿನ್ನೆಲೆ ಉಳ್ಳ ಕ್ಷೇತ್ರವಾಗಿದ್ದು ಪ್ರಸಿದ್ಧ ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ, ಮಲ್ಲಿಕಾರ್ಜುನ ಸ್ವಾಮಿ, ಪಾರ್ವತಮ್ಮ ದೇವಾಲಯದಲ್ಲಿ ಹೂವಿನ ವಾಹನೋತ್ಸವ ಅದ್ಧೂರಿಯಾಗಿ ನೆರವೇರಿತು. ಈ ಬಗ್ಗೆ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಗುಬ್ಬಿಯು ಹಿಂದೆ ಅಮರಗೊಂಡ ಕ್ಷೇತ್ರವೆಂಬ ಹೆಸರಿನಿಂದ ಪವಿತ್ರ ಸ್ಥಳವಾಗಿತ್ತೆಂದು ಇಲ್ಲಿನ ಗೋಸಲ ಚನ್ನಬಸವೇಶ್ವರ, ಅಮರಗೊಂಡ ಮಲ್ಲಿಕಾರ್ಜುನ, ಮಲ್ಲಣ್ಣಾರ್ಯ ವೀರಶೈವಾಚಾರ್ಯರು ಇದ್ದಾರೆಂದು ಹೇಳಲಾಗಿದೆ. ಇಲ್ಲಿನ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಮಲ್ಲನಾಣ್ಯರು ಪ್ರವಚನವನ ನಿತ್ಯವೂ ನಡೆಸುತ್ತಿದ್ದರು. ಪ್ರವಚನವನ ಕೇಳುತ್ತಿದ್ದ 2 ಗುಬ್ಬಚ್ಚಿಗಳು ಆ ಪ್ರವಚನದ ಅಂತಿಮ ದಿನದಂದು ದೇಹ ತ್ಯಾಗ ಮಾಡಿ ಸದ್ಗತಿ ಪಡೆದವೆಂದು ನಮ್ಮ ಹಿರಿಯರು ಹೇಳುತ್ತಾರೆ. ಆದ್ದರಿಂದ ಆ ಸ್ಥಳಕ್ಕೆ ಗುಬ್ಬಿ ಎಂಬ ಹೆಸರು ಬಂದಿದೆ ಎನ್ನುತ್ತಾರೆ. ಇಂತಹ ಗುಬ್ಬಚ್ಚಿ ಊರಿನಲ್ಲಿ ವರ್ಷಕ್ಕೊಮ್ಮೆ ಬರುವ ಕಡೆಯ ಕಾರ್ತಿಕ ಅಮಾವಾಸ್ಯೆಯ ಹೂವಿನ ವಾಹನೋತ್ಸವ ಅದ್ಧೂರಿಯಾಗಿ ನಡೆಯುತ್ತದೆ.
ವಾಹನ ನೋಡಲು ಗುಬ್ಬಿ ಮೂಲದವರು ಬೇರೆ ಕಡೆಯಿಂದ ಇಲ್ಲಿಗೆ ಮುನ್ನ ದಿನವೇ ಬಂದು ದೇವರ ದರ್ಶನ ಪಡೆದು ಹೂವಿನ ಉತ್ಸವ ಸೊಬಗನ್ನ ಕಣ್ತುಂಬಿಕೊಳ್ಳುತ್ತಾರೆ. ಮೈ ಕೊರೆಯುವ ಚಳಿಯಲ್ಲಿ ಚನ್ನಬಸವೇಶ್ವರ ಸ್ವಾಮಿ, ಮಲ್ಲಿಕಾರ್ಜುನ ಸ್ವಾಮಿ, ಪಾರ್ವತಮ್ಮ ದೇವಾಲಯದ ವಾಹನೋತ್ಸವ ನಡೆಯುತ್ತಿತ್ತು. ಆದರೆ ಈ ಬಾರಿ ಮಳೆಯ ಸಿಂಚನದಲ್ಲಿ ಆಚರಣೆಯನ್ನ 18 ಕೋಮಿನ ಭಕ್ತರು ವಿವಿಧ ಜಾತಿಯ ಹೂವಿನಿಂದ ಸಿಂಗಾರ ಮಾಡಿ ದೇವರು ಹಾದು ಹೋಗುವ ಬೀದಿಗಳ ಮನೆಯವರು ವಿಶೇಷವಾಗಿ ಬಾಳೆಗೊನೆ ಇರುವ ಬಾಳೆಕಂಬನ್ನ ಅಲಂಕರಿಸಿ ಪಟಾಕಿ ಸಿಡಿಸಿ ವಿಶೇಷವಾಗಿ ಆಚರಣೆ ಮಾಡಿದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಕೈಮರದಲ್ಲಿ ನಡೆದ ಜೆಡಿಎಸ್ ವಿಧಾನ ಪರಿಷತ್ ಚುನಾವಣೆ ಪ್ರಚಾರ ಸಭೆಯನ್ನ ತುಮಕೂರು ಗ್ರಾಮಾಂತರ ಶಾಸಕ ಗೌರಿಶಂಕರ್ ಹಾಗೂ ಶಾಸಕ ವೀರಭದ್ರಯ್ಯ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಗೌರಿಶಂಕರ್ ಮಾತನಾಡಿ, ವಿಳಾಸವಿಲ್ಲದ ಬಿಜೆಪಿ ಅಭ್ಯರ್ಥಿ ಜಾತಿ ಮೋಹಕ್ಕೆ ಕ್ಷೇತ್ರದ ಕುಂಚಿಟಿಗ ಸದಸ್ಯರು ಮರುಳಾಗಬಾರದು. ಕಾಂಗ್ರೆಸ್ನ ಸದಸ್ಯರು ನನ್ನ ಸಂಪರ್ಕದಲ್ಲಿದ್ದಾರೆ. ಜಿಲ್ಲೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಒಡೆದ ಮನೆಯಾಗಿದ್ದು ಒಪ್ಪಂದ ಮಾಡಿಕೊಂಡಿವೆ. ಜಿಲ್ಲೆಯಲ್ಲಿ ನಮಗೆ ಕಾಂಗ್ರೆಸ್ ನೇರ ಸ್ಪರ್ಧೆಯಾಗಿದ್ದು ಸದಸ್ಯರು ಜೆಡಿಎಸ್ನ ಅನಿಲ್ ಕುಮಾರ್ ಪರ ಚಲಾಯಿಸಲಿದ್ದಾರೆ ಅಂತ ತಿಳಿಸಿದರು. ಕೆಲವರು ನಮ್ಮ ಪಕ್ಷದಲ್ಲಿ ದಯವಿಟ್ಟು ನೀವು ಮನವಿ ಮಾಡೋದಿಷ್ಟೇ, ನೀವೇನಾದರೂ ಅಂಥ ಶಾಸಕರನ್ನ ಎಲ್ಲ ಒಂದು ಕಡೆ ಈ ತಾಲೂಕಲ್ಲಿ ಕಳ್ಕೊಂಡ್ರೆ ಜೀವಮಾನದಲ್ಲಿ ಯಾವುದೇ ಕಾರಣಕ್ಕೂ ಅಂತ ಮೇಲೆ ನಿಮ್ಮ ಜೀವನದಲ್ಲೇ ಸಿಗಲ್ಲ ನಮಗೆ ಈ ತಾಲೂಕವ್ರು ಗೊತ್ತಿರಲಿಲ್ಲ. ನಿಮಗೆ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿದ್ದೆ, ಯಾಕಂದರೆ ಒಳ್ಳೆತನ ಆಯಿತು ಅವ್ರ ಹತ್ರ. ಜೊತೆಲಿ ನಮ್ಮ ಅನಿಲ್ ಕ್ಯಾಂಡಿಡೇಟ್ ಇವತ್ತು ಸ್ವಲ್ಪ ನಮ್ಮ ಅನಿಲ್ ಸ್ವಲ್ಪ ಜೋಶಾಗಿ ಮಾತಾಡಿದ್ರೆ ಭಾಳ ಖುಷಿ ಆಯಿತು. ನಂತರನೇ ಭಾಷಣ ಹೊಡೆದ್ಬಿಟ್ರು ನಮ್ಮ ಕ್ಯಾಂಡಿಡೇಟ್ ಇವತ್ತಿದ್ದು ಇಲ್ಲ ಗೆದ್ದೆ ಗೆಲ್ತೀವಿ, 14ನೇ ತಾರೀಕು ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅನ್ನೋಂಥದ್ದು ಅವ್ರ ಕಾನ್ಫಿಡೆನ್ಸು. ಒಬ್ಬ ಕ್ಯಾಂಡಿಡೇಟ್ ಆದಂಥವ್ರು ನಾವು ಗೆಲ್ತೀವಿ ಅಂತ ಯಾವಾಗ ಹೇಳ್ತೀವಿ ಅಂದರೆ ಜನಾಭಿಪ್ರಾಯ, ಜನ ನಮ್ಮನ್ನು ಅತಿ ಹೆಚ್ಚು ಪ್ರೀತಿ ಮಾಡಬೇಕಾದ್ರೆ ಗೊತ್ತಾಗ್ತದೆ. ಇಲ್ಲ ನಮಗೆಲ್ಲ ಒಂದು ಕಡೆ ಜನ ಬೆಂಬಲ ಜಾಸ್ತಿ ಸಿಗ್ತಾ ಐತೆ ಅನ್ನೋಂಥದ್ದು. ನಾನು ಅವಲ್ಲ ಹೇಳಿಲ್ವಾ ಕಾಂಗ್ರೆಸ್ ಕ್ಯಾಂಡಿಡೇಟ್ 4 ದಿವಸದಿಂದ ಈಗಾಗಲೇ ಸ್ವಲ್ಪ ಕಮ್ಮಿ ಆಯಿತು ಸೌಂಡು ಅಂತ, ನಮ್ಮ ಜಾಸ್ತಿ ಆಯಿತು ಅವ್ರು ಕಮ್ಮಿ ಆಗ್ತಾಯಿತ್ತು ಅಷ್ಟೇ ಫ್ರಮ್ 4 ಡೇಸ್. ಸೊ ಈ ನಿಟ್ಟಿನಲ್ಲಿ ನಿಮಗೆ ನಾನು ಮನವಿ ಮಾಡಿದಷ್ಟೇ. ನಾನೀಗ ಒಂದು 3 ದಿವಸದಿಂದ ನೋಡ್ತಿದ್ದೆ ವೀರಭದ್ರಣ್ಣ. ಮಧುಗಿರಿ ಶಾಸಕ ಎಂ ಇ ವೀರಭದ್ರಯ್ಯ ಮಾತನಾಡಿ, ಗ್ರಾಮ ಪಂಚಾಯತಿಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ಹಾಗೂ ಅಧಿಕಾರ ನೀಡಿ ಮಹಿಳಾ ಸಮಾನತೆ ತಂದವರು ದೇವೇಗೌಡರು. ಕುಮಾರಸ್ವಾಮಿ ಕೂಡ ಅದಕ್ಕೆ ಬಲ ನೀಡಿದ್ದು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದರು. ಲೋಕಸಭೆಯಲ್ಲಿ ಗೌಡರಿಗೆ ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಾಕಿದ್ದು ಸೋಲಿಸಿದ್ದು ನಾನೇ ಎಂದವರಿಗೆ ತಕ್ಕ ಉತ್ತರ ನೀಡಬೇಕು. ಅನಿಲ್ ಕುಮಾರ್ ಅಭ್ಯರ್ಥಿಯಾಗಿದ್ದು ಅತ್ಯಂತ ಬಹುಮತದಿಂದ ಗೆಲ್ಲಿಸಬೇಕು. ಮಧುಗಿರಿಯಲ್ಲಿಯೂ ಕಾಂಗ್ರೆಸ್ಗಿಂತ ಹೆಚ್ಚು ಮತ ಜೆಡಿಎಸ್ ಬರಲಿದ್ದು ಈ ಗೆಲುವು ದೇವೇಗೌಡರಿಗೆ ಅರ್ಪಣೆಯಾಗಬೇಕು ಅಂತ ತಿಳಿಸಿದರು. ಸಿರಾಜ್ ಅಹಮದ್, ಅಮುಗು ಟಿವಿ, ಮಧುಗಿರಿ. ತಿಪಟೂರು ತಾಲೂಕಿನಲ್ಲಿ ನಿರುದ್ಯೋಗ ಸಮಸ್ಯೆಯಿಂದ ತೊಂದರೆ ಅನುಭವಿಸುತ್ತಿರುವ ನಿರುದ್ಯೋಗಿಗಳಿಗೆ ನೆರವು ನೀಡಲು ಕೆಟಿ ಶಾಂತಕುಮಾರ್ ಉದ್ಯೋಗ ಮೇಳವನ್ನು ನಡೆಸುತ್ತಾ ಬರುತ್ತಿದ್ದು, 3ನೇ ವರ್ಷದ ಉದ್ಯೋಗ ಮೇಳದಲ್ಲಿ ಸಾವಿರಾರು ನಿರುದ್ಯೋಗಿ ಯುವಕ ಯುವತಿಯರು ತಮ್ಮ ಹೆಸರು ನೋಂದಣಿ ಮಾಡಿಕೊಂಡು 780ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ನೀಡಲಾಯಿತು. ತಿಪಟೂರು ನಗರದ ವಕಲಿಗ ಸಮುದಾಯ ಭವನದಲ್ಲಿ ನಡೆದ ಬೃಹತ್ ಉದ್ಯೋಗ ಮೇಳವನ್ನ ಕೆರೆಕೋಡಿ ರಂಗಾಪುರ ಬುಸು ಕ್ಷೇತ್ರಾಧ್ಯಕ್ಷರಾದ ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಳು, ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡುವ ಮಕ್ಕಳು ದುಡಿದಾಗ ಮಾತ್ರ ತಂದೆ ತಾಯಿಗಳಿಗೆ ತೃಪ್ತಿ ಸಿಗುತ್ತದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ದುಡಿಯುವ ಕೈಗಳಿಗೆ ಉದ್ಯೋಗ ನೀಡುವ ಕೆಲಸ ಮಾಡಬೇಕು. ಗ್ರಾಮೀಣ ಜನರ ಸಂಕಷ್ಟ ಅರಿತ ಕೆಟಿ ಶಾಂತಕುಮಾರ್ ಜನರ ಭಾವನೆಗಳು ಅರಿತು ಜನರ ಸಂಕಷ್ಟಕ್ಕೆ ನೆರವಾಗುತ್ತಿರುವುದು ಉತ್ತಮ ಬೆಳವಣಿಗೆ. ನಿರುದ್ಯೋಗಿ ಯುವಕ ಯುವತಿಯರಿಗೆ ನೆರವಾಗುವ ಮೂಲಕ 100ಾರು ಕುಟುಂಬಗಳಿಗೆ ಆಸರೆ ತೋರಿದ್ದಾರೆ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮ ಆಯೋಜಕರಾದ ಕೆಟಿ ಶಾಂತಕುಮಾರ್ ಮಾತನಾಡಿ, ಗ್ರಾಮೀಣ ಭಾಗದ ಯುವಕ ಯುವತಿಯರಲ್ಲಿ ಪ್ರತಿಭೆಗಳಿದ್ದರೂ ಅದನ್ನ ತೋರ್ಪಡಿಸುವ ಕೌಶಲ್ಯವಿಲ್ಲ. ಇಂತಹ ಯುವಕ ಯುವತಿಯರ ಒತ್ತಾಯದ ಮೇರೆಗೆ 3ನೇ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಇನ್ನು ಕಳೆದ 2 ಉದ್ಯೋಗ ಮೇಳದಲ್ಲಿ ತಿಳಿದು ಬಂದಿದ್ದೇನೆಂದರೆ ಗ್ರಾಮೀಣ ಭಾಗದ ಯುವಕ ಯುವತಿಯರಲ್ಲಿ ಪ್ರತಿಭೆ ಇದೆ, ಆದರೆ ತೋರ್ಪಡಿಸುವ ಧೈರ್ಯ ಇಲ್ಲ, ಕೌಶಲ್ಯವಿಲ್ಲ. ಯಾವ ಯಾವ ಕೋರ್ಸ್ಗಳನ್ನ ತೆಗೆದುಕೊಂಡರೆ ಮುಂದೆ ಅನುಕೂಲವಾಗಲಿದೆ ಎಂಬ ಬಗ್ಗೆ ಯುವಕ ಯುವತಿಯರಿಗೆ ಗೊಂದಲವಿದೆ. ಅಂಥವರಿಗೆ ಉತ್ತಮ ಮಾರ್ಗದರ್ಶನ ನೀಡಿದರೆ ಅವರೇ ತಮ್ಮ ಬದುಕಿನ ದಾರಿ ಕಂಡುಕೊಳ್ಳುತ್ತಾರೆ ಎಂದರು. ನವೀನ್ ಅವರು, ರಾಜೇಂದ್ರ ಅವರು, ನಂಜಪ್ಪ ಅವರು, ಉಸ್ಮಾನ್ ಅವರು,
ದೇವರಾಜ್ ಅವರು, ಶಂಕರಪ್ಪ, ಜಯರಾಮ್ ನಾಯಕ್ ಹಾಗೂ ಮಂಜುನಾಥ್ ರೆಡ್ಡಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪೋಷಕರೆಲ್ಲರೂ ಇವತ್ತು ನಮ್ಮ ಸೇವೆಗಿನ ಹೆಚ್ಚಿನ ರೀತಿಗಳಲ್ಲಿ ಸೇವೆ ಮಾಡಿ. ಈ ಸಂದರ್ಭದಲ್ಲಿ ಮುಖಂಡರಾದ ದಯಾನಂದ ಸಾಗರ್, ಸುದರ್ಶನ್, ಮೋಹನ್ ಬಾಬು, ಹೇಮಂತ್ ಕುಮಾರ್, ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಕೋಟಗೆರೆ ತಾಲೂಕಿನ ಸಿಎನ್ ದುರ್ಗಾ ಹೋಬಳಿಯ ದಮಗಲ್ಲಯ್ಯನ ಪಾಳ್ಯ ಗ್ರಾಮದಲ್ಲಿ 12ನೇ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಒಂದು ವರದಿ ನೋಡ್ಕೊಂಡು ಬನ್ನಿ. ಕೋಟಗೆರೆ ತಾಲೂಕಿನ ಸಿಎನ್ ದುರ್ಗಾ ಹೋಬಳಿಯ ದಮಗಲ್ಲಯ್ಯನ ಪಾಳ್ಯ ಗ್ರಾಮದಲ್ಲಿ ದಿನಾಂಕ 4/12/2021 12ನೇ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಶ್ರೀ 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 ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಶ್ರೀ 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 ಹನುಮಂತನಾಥ ಸ್ವಾಮೀಜಿರವರು ಆಗಮಿಸಿ ದೀಪ ಬೆಳಗುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಉದ್ಘಾಟನಾ ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೋಕಿಲ್ ಸಂದೀಪ್, ಶ್ರೀ ಮುತ್ತುರಾಯಸ್ವಾಮಿ, ಸೇವಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಲಿಖಿತ, ಅಮೋಕ್ ಟಿವಿ, ತುಮಕೂರು. ತಾಲೂಕಿನ ಜಾತ್ಯತೀತ ಜನತಾದಳದ ಕಾರ್ಯಕರ್ತರೆಲ್ಲರೂ ಒಂದಾಗಿ ದುಡಿದು ಪಕ್ಷದ ವಿಧಾನ ಪರಿಷತ್ ಅಭ್ಯರ್ಥಿ ವಕ್ಕಲೇರಿ ರಾಮುರವರನ್ನ ಗೆಲ್ಲಿಸುತ್ತೇವೆ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ತಿಳಿಸಿದರು. ವಿಧಾನ ಪರಿಷತ್ ಚುನಾವಣೆಯ ಬಗ್ಗೆ ಪಟ್ಟಣದ ವಕ್ಕಲಿಗರ ಸಂಘದ ಕಟ್ಟಡದ ಆವರಣದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಪಕ್ಷದ ವರಿಷ್ಠರು ಕಣಕ್ಕಿಳಿಸಿರುವ ಪಕ್ಷದ ಅಭ್ಯರ್ಥಿ ವಕ್ಕಲೇರಿ ರಾಮುರವರ ಗೆಲುವಿಗಾಗಿ ತಾಲೂಕಿನ ಗ್ರಾಮ ಪಂಚಾಯಿತಿ ಹಾಗೂ ಪಟ್ಟಣ ಪಂಚಾಯಿತಿಯ ಪ್ರತಿ ಸದಸ್ಯರ ಮನೆಗಳಿಗೆ ತೆರಳಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಮಯದಲ್ಲಿ ಅವರು ಮಾಡಿರುವ ಜನಪರ ಯೋಜನೆ ಕೆಲಸಗಳನ್ನು ತಿಳಿಸಿ ಅಭ್ಯರ್ಥಿಯ ಗೆಲುವಿಗಾಗಿ ಶ್ರಮಿಸುವುದಾಗಿ ತಿಳಿಸಿದರು. ಅಭ್ಯರ್ಥಿ ಗೆಲ್ಲಿಸೋ ಮುಖಾಂತರ ಮುಂದಿನ ದಿನಗಳಲ್ಲಿ ಕುಮಾರಣ್ಣನವರನ್ನು ಮುಖ್ಯಮಂತ್ರಿ ಮಾಡುವ ಉದ್ದೇಶದಿಂದ ನಾವೆಲ್ಲ ಈ ಕ್ಷೇತ್ರದಿಂದ ಮತ್ತು ಗುಡಿಕೊಂಡ ತಾಲೂಕಿನಿಂದ ಒಟ್ಟು 9 ದಿನ ನಾವು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಇದೆ. ನಾವು ಮಾಡ್ತೀವಿ. ನಾವು ಮುಖ್ಯವಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗಬೇಕು, ಎಲ್ಲ ಕೆಲಸಗಳನ್ನು ಒಂದೊಳ್ಳೆ ಒಂದು ಕಾರ್ಯಗಳನ್ನು ಮಾಡ್ತಾರೆ ಅನ್ನೋ ಒಂದು ಭಾವನೆಯಿಂದ ನಾವು ಈ ಕೆ ಡಿ ಎಸ್ ಪಕ್ಷದ ಇಂಪ್ರೂವ್ ಮಾಡೋದಕ್ಕೆ ಸತತ ಪ್ರಯತ್ನ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕೆ ಡಿ ಎಸ್ ಪಕ್ಷ ಒಳ್ಳೆಯ ಒಂದು ಮಟ್ಟಕ್ಕೆ ಹೋಗೋ ರೀತಿಯಲ್ಲಿ ಕಳಿಸ್ತೇವೆ ಅನ್ನೋ ಒಂದು ಮಾತಿದೆ. ಅದೇ ರೀತಿಯಾಗಿ ಇವಾಗ ಬಂದಿರೋ ಏನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೂಡ ನಮ್ಮ ಒಕ್ಕಲೇ ರಾಮಚಂದ್ರ ಅವರು ಪಕ್ಷದಿಂದ ತಾಲೂಕಿನ ಹೆಚ್ಚಿನ ಮತಗಳನ್ನು ಪಡೆಯಲು ಅವಕಾಶ ಮಾಡಿಕೊಡ್ತೀವಿ. ಅವರಿಗೆ ಗೆಲ್ಲಿಸೋದಕ್ಕೆ ಅನುಕೂಲ ಮಾಡಿಕೊಡುವ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಂತ ಹೇಳಿ ನಮ್ಮ ಕಾರ್ಯಕರ್ತರಿಗೆ ಈಗಾಗಲೇ ಕರೆ ನೀಡಿದ್ದೀವಿ. ನಾಳೆಯಿಂದ ಯಾರೂ ಒಂದು ಇಲ್ದಿರ ಒಂದು ಮನೆ ಮನೆಯವರು ಏನು ಸದಸ್ಯರಿದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯರು ಏನಿದ್ದಾರೆ ಅವರ ಹತ್ರ ಮತ ಕೇಳಿ ಅವರಿಂದ ಏನು ಕುಮಾರಣ್ಣ ಮಾಡಿದ್ದಾರೆ ಅವರ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮುಂದೆ ಏನು ಮುಂದಿನ ಪಂಚರತ್ನ ಕಾರ್ಯಕ್ರಮ ಏನು ತಂದಿದ್ದಾರೆ ಆ ವಿಚಾರಗಳನ್ನು ಅವರಿಗೆ ತಿಳಿಸಿ ಆ ಪಂಚಾಯಿತಿಯ ಸದಸ್ಯರನ್ನು ಮತ ಇನ್ನು ಈ ವೇಳೆಯಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಅಪ್ಸರ್ ಪಾಷಾ, ಗುಡಿಬಂಡೆ ಪಟ್ಟಣದ ಜೆಡಿಎಸ್ ಅಧ್ಯಕ್ಷ ನಾಗರಾಜ್ ಮಾತನಾಡಿದರು. ಗೋಷ್ಠಿಯನ್ನು ಕರೆದಿರುವಂತಹ ಉದ್ದೇಶ ಏನಂದ್ರೆ ನಮ್ಮ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾದಂತಹ ಶ್ರೀಯುತ ವಕ್ಕಲೇರಿ ರಾಮಣ್ಣನವರು ಇನ್ನ ಈ ಒಂದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಮತಯಾಚನೆ ಮಾಡಕ್ ಬಂದಿಲ್ಲ. ಇಲ್ಲಿ ಒಂದು ಜೆಡಿಎಸ್ ಪಕ್ಷ ಒಂದು ವೀಕ್ ಆಗಿದೆ ಅನ್ನೋ ಕೂ ಕೇಳಿ ಬರ್ತಾ ಇತ್ತು. ಆ ಒಂದು ಮಾತನ್ನು ಕೇಳಿ ನಾನು ಮತ್ತು ತಾಲೂಕು ಅಧ್ಯಕ್ಷರು ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿ ನಾವು ಈ ದಿನ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಸದಸ್ಯರಲ್ಲಿ ಹಾಗೂ ನಮ್ಮ ಜೆಡಿಎಸ್ ಪಕ್ಷದಿಂದಲೇ ಒಂದು ಗೆದ್ದಿರುವಂಥ ನಮ್ಮ ಈ ಪಟ್ಟಣ ಪಂಚಾಯಿತಿ ಸದಸ್ಯರು ಕೂಡ ಹಾಜರಾಗಬೇಕು ಕೆಲವು ಕಾರಣಾಂತರಗಳಿಂದ ಬಂದಿಲ್ಲ. ಎಲ್ಲ ಒಂದು ಸದಸ್ಯರನ್ನು ಈಗಾಗಲೇ ಭೇಟಿ ಮಾಡಿದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನು ದಿನಾಂಕ 10/10 ನಡೆಯುವಂತಹ ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಕ್ಕಲೇ ಗ್ರಾಮವನ್ನು ಹೋಗಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲ ನಮ್ಮ ಪಟ್ಟಣ ಪಂಚಾಯಿತಿ ಸದಸ್ಯರು
ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ವೆಂಕಟಾರೆಡ್ಡಿ, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಅಪ್ಸರ್ ಪಾಷ, ರಾಜಣ್ಣ, ಕುಡಿಬಂಡೆ ಪಟ್ಟಣದ ಜೆಡಿಎಸ್ ಅಧ್ಯಕ್ಷ ನಾಗರಾಜ್, ಯುವ ಘಟಕ ಪಾಪಿರೆಡ್ಡಿ, ಭಾಸ್ಕರ್ ರೆಡ್ಡಿ ಇನ್ನಿತರರು ಹಾಜರಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಶ್ರೀಗಂಧ ಬೆಳೆಗಾರರು ಹಲವು ಸಮಸ್ಯೆಗಳು ಹಾಗೂ ಬೇಡಿಕೆಗಳನ್ನು ಶೀಘ್ರದಲ್ಲೇ ಸರ್ಕಾರ ಬಗೆಹರಿಸದಿದ್ದರೆ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡುತ್ತೇವೆ ಎಂದು ಅಖಿಲ ಕರ್ನಾಟಕ ಶ್ರೀಗಂಧ ಹಾಗೂ ಕೃಷಿ ಬೆಳೆಗಾರರ ಒಕ್ಕೂಟದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಪದಾಧಿಕಾರಿಗಳು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಇಂದು ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಕನ್ನಡ ರಮೇಶ್, ಶ್ರೀಗಂಧವನ್ನು ಈಗ ಅರಣ್ಯ ಬೆಳೆಯಲೆಂದು ಪರಿಗಣಿಸಿ ಅರಣ್ಯ ಕಾಯ್ದೆಯಡಿ ಇಡಲಾಗಿದೆ. ರೈತರು ಶ್ರೀಗಂಧವನ್ನು ತೋಟಗಾರಿಕೆ ಬೆಳೆಯ ರೀತಿಯಲ್ಲಿ ಖಾಸಗಿ ಜಮೀನಿನಲ್ಲಿ ಬೆಳೆಯುತ್ತಿರುವುದರಿಂದ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಶ್ರೀಗಂಧವನ್ನು ತೋಟಗಾರಿಕೆ ಬೆಳೆ ಅಂತ ಪರಿಗಣಿಸಿ ತೋಟಗಾರಿಕಾ ಇಲಾಖೆ ವ್ಯಾಪ್ತಿಗೆ ಸರ್ಕಾರ ಶೀಘ್ರದಲ್ಲೇ ತರಬೇಕಾಗಿದೆ ಅಂತ ತಿಳಿಸಿದರು. ಕರ್ನಾಟಕ ಅಖಿಲ ಕರ್ನಾಟಕ ಶ್ರೀಗಂಧ ವನ ವೃಕ್ಷ ಬೆಳೆಗಾರರ ಒಕ್ಕೂಟದ ನಾವು ಶ್ರೀಗಂಧ ಬೆಳೆಗಾರರಾಗಿ ರೈತರಾಗಿ ಈಗ ನಾವು ಒಬ್ಬರಿಗಿಂತ ಒಂದು ಜವಾಬ್ದಾರಿಯುತವಾದ ಏಕೆ ಈಗ ರೈತ ಯಾವುದೇ ಬೆಳೆ ಬೆಳೆದಾಗ ಸ್ವತಃ ಮಾರುಕಟ್ಟೆಗೆ ನಿರ್ಮಿತವಾದ ಜವಾಬ್ದಾರಿಯುತವಾದ ಕಾನೂನುಗಳನ್ನು ಕೊಟ್ಟು ಬೆಳೆಗಳನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿರೋ ಈ ನಮ್ಮ ಭಾರತದಲ್ಲಿ ಶ್ರೀಗಂಧ ಬೆಳೆಗೆ ನಿಖರವಾದ ಬೆಲೆ ನಿಗದಿ ಮಾಡ್ತಕ್ಕಂಥ ಸೌಲಭ್ಯ ಒದಗಿಸಿಕೊಟ್ಟಂಥ ಮಾರುಕಟ್ಟೆ ಮಾಡಿಕೊಟ್ಟಿದ್ದ ಇದು ಸರ್ಕಾರದ ಜವಾಬ್ದಾರಿ ಬೇಡಿತನ ಆಗಿರೋದು ನಾನಾ ವ್ಯವಸ್ಥೆ ಸರ್ಕಾರ ಯಾವಾಗ ಆತ್ಮಹತ್ಯೆ ತಿಳ್ಕೊಳ್ಳಾಗಿದ್ದೀವಿ ಅಂತೇಳಿ ಅವನು ಬೆಳೆದ ಬೆಳೆಯನ್ನು ಸ್ವಂತ ಮಾರುಕಟ್ಟೆಯಲ್ಲಿ ಮಾರತಕ್ಕಂಥ ವ್ಯವಸ್ಥೆಯನ್ನು ನಾವು ಕಲಿಸ್ಕೊಡ್ಬೇಕಾಗಿದೆ ಅದು ಮಾಡಿಲ್ಲ ಹಾಗೆಯೇ ಇದನ್ನು ಯಾವುದೋ ಒಂದು 200 ವರ್ಷಗಳು 300 ವರ್ಷಗಳು ಹಿಂದೆ ಯಾವುದೋ ಇಂಗ್ಲೀಷ್ ದಬ್ಬಾಳಿಕೆ ಕಾಲದಲ್ಲಿ ನಡೆಸ್ತಕ್ಕಂಥ ಒಂದೇ ಒಂದು ಮಾರ್ಕೆಟ್ ವ್ಯವಸ್ಥೆ ಇಟ್ಕೊಂಡು ಸರ್ಕಾರ ಇದುವರೆಗೂ ಆ ರೀತಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಶ್ರೀಗಂಧ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಆದರೆ ಈ ಹಿಂದೆ ಶ್ರೀಗಂಧ ಬೆಳೆಯದೆ ನಮ್ಮ ಕರ್ನಾಟಕದಲ್ಲಿ ದೇಶದಲ್ಲಿ ಇದ್ದೇ ಆದಾಗ ಈ ವರ್ಲ್ಡ್ ಶ್ರೀಗಂಧ ಬೆಳೆಗಾರರ ಒಕ್ಕೂಟ ಬೆಂಗಳೂರಲ್ಲಿ ಸಮಾವೇಶ ಮಾಡಿ ರೈತರಿಗೆ ಪ್ರೀತಿ ಬೆಳೆ ಕೊಡಿ ಅಂತ ರೈತರಿಗೆ ಬೆಳೆಯೋದಕ್ಕೆ ಬೆಳೆ ಮಾಡಿಕೊಟ್ಟಿದ್ದಾರೆ ಅದರಿಂದ ನಾವು ಇವಾಗ 10-12 ವರ್ಷಗಳಿಂದ ನಾವು ಶ್ರೀಗಂಧ ಬೆಳೀತಾ ಇರೋದೇ ಒಂದು ಕಾರಣದಿಂದ ಈಗ ನಮ್ಮ ದೇಶದ ಮೌಲ್ಯ ವರ್ಧಿತ ಬೆಳೆ ಏನು ಅತಿ ಹೆಚ್ಚಾಗಿ ದುಡ್ಡು ಬರ್ತಕ್ಕಂಥ ಬೆಳೆ ಹಾಗೆಯೇ ಸರ್ಕಾರದ ಅತಿ ಹೆಚ್ಚಾಗಿ ಸುಖ ಬರ್ತಕ್ಕಂಥದ್ದು. ನಂತರ ಪಿಎನ್ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ಭಾರತದಲ್ಲಿ ಬೆಳೆಯುವ ಮರಗಳೆಲ್ಲ ಅತಿ ಹೆಚ್ಚು ಬೆಲೆ ಬಾಳುವ ಮರ ಶ್ರೀಗಂಧ. ಶ್ರೀಗಂಧದ ಮರಕ್ಕೆ ಕಳ್ಳರ ಕಾಟ ಹೆಚ್ಚು ಆದುದರಿಂದ ತೋಟಗಾರಿಕಾ ಬೆಳೆಗಳಿಗೆ ನೀಡುವ ರೀತಿಯಲ್ಲಿ ಶ್ರೀಗಂಧವನ್ನು ಕೂಡ ವಿಮಾ ವ್ಯಾಪ್ತಿಗೆ ಒಳಪಡಿಸಿ ಸರ್ಕಾರವು ವಿಮಾ ಕಂತನ ತುಂಬಬೇಕು. ಕಳ್ಳತನ, ಬೆಂಕಿ, ಅಪಘಾತ ಮತ್ತು ಪ್ರಕೃತಿ ವಿಕೋಪಗಳು ಉಂಟಾದಾಗ ರೈತರು ಪರಿಹಾರ ಪಡೆಯುವ ರೀತಿಯಲ್ಲಿ ಸೌಲಭ್ಯ ಒದಗಿಸಿಕೊಡಬೇಕು ಅಂತ ಹೇಳಿದ ಅವರು, ಶ್ರೀಗಂಧ ಬೆಳೆಯುವುದು ಕಾಲುಭಾಗ ಶ್ರಮವಾದರೆ ಅದನ್ನು ರಕ್ಷಿಸಿ ಕಾಪಾಡುವುದು ಮುಕ್ಕಾಲು ಪಾಲು ಶ್ರಮದಾಯಕವಾಗಿದೆ. ಆದುದರಿಂದ ಶ್ರೀಗಂಧ ಕಳ್ಳತನ ಪ್ರಕರಣಗಳನ್ನು ವಿಶೇಷವಾಗಿ ಪರಿಗಣಿಸಿ ಕಳ್ಳರಿಗೆ ಕಠಿಣ ಪ್ರಕರಣಗಳಲ್ಲಿ ಈಗ ಉಪಯೋಗಿಸುವ ಕಾನೂನು ಶಿಕ್ಷೆ ಆಗುವಂತೆ ಕ್ರಮ ವಹಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದರು. ನಾವು ಇವತ್ತು ಸೇರಿರುವುದು ಸಂಯುಕ್ತ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಶ್ರೀಗಂಧ ಬೆಳೆಗಾರರಾಗಿ ಪ್ರತಿನಿಧಿಸ್ತಾ ಇದ್ದೀವಿ. ಈಗ ನಮ್ಮ ಅಧ್ಯಕ್ಷರು ರಮೇಶ್ ಅವರು ಏನು ಹೇಳಿದರು ಮನವಿಗಳು ಕೊಟ್ಟಿರುವುದು ಎಲ್ಲ ಕಡೆ ಕೊಟ್ಟಾಗಿದೆ. ಇದೇ ರೀತಿ ಚಿತ್ರದುರ್ಗದಲ್ಲಿ ನಮ್ಮ ಶ್ರೀಗಂಧ ಬೆಳೆಗಾರರು ಅಲ್ಲಿರ್ತಕ್ಕಂತಹ ಅರಣ್ಯ ಜಿಲ್ಲಾಧಿಕಾರಿಗಳು ಅಥವಾ DFO ಅವರಿಗೆ ಕೊಡಕ್ಕೆ ಹೋದಾಗ ಸ್ವಲ್ಪ ಅನುಚಿತ ರೀತಿಯಲ್ಲಿ ಅಂದರೆ ಅವ್ರಿಗೆ ರೈತರಿಗೆ ಮರ್ಯಾದೆ ಕೊಡದೆ ಒಂದು ಪದ್ಧತಿಯಲ್ಲಿ ಕೈ ಕಟ್ಟಿಸಿ ನಿಲ್ಲಿಸಿಕೊಂಡು ಅವರು ಕೂತ್ಕೊಳ್ಳೋಕ್ಕೂ ಅವಕಾಶ ಕೊಡದೆ ಸೌಜನ್ಯವನ್ನು ತೋರದೆ ಆ ಚಂದ್ರಶೇಖರ್ ನಾಯ್ಕ ಅಂತೇಳಿ ಚಿತ್ರದುರ್ಗದಲ್ಲಿ ಅವಮಾನವೀಯ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಅದರ ಬಗ್ಗೆ ನಮ್ಮ ಪ್ರತಿಭಟನೆ ಕೂಡ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷರು ಏನು ಡಿಸಿಷನ್ ತೊಗೊಂತಾರೋ ಅದರ ಬಗ್ಗೆ ಒಂದು ಈ ಕೂಡಲೇ ಅವರನ್ನು ಅಮಾನತುಗೊಳಿಸಬೇಕು ಅಂತೇಳಿ ಒಂದು ಮನವಿಯನ್ನು ನಾವು ಇನ್ನು ಮೂಲಕ ತಿಳಿಸ್ತಾ ಇದ್ದೀವಿ. ಇದು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳು ನಡೆದಿದೆ. ಈಗ ಗೌರವಾಧ್ಯಕ್ಷರಾದ ಚಂದ್ರಶೇಖರ ಗೌಡ ಅವರು ಮಾತನಾಡಿ, ಶ್ರೀಗಂಧ ತೋಟಗಳನ್ನು ಮಾಡಿರುವ ರೈತರಿಗೆ ತಮ್ಮ ಶ್ರೀಗಂಧ ಮರಗಳ ರಕ್ಷಣೆಗೆ ಮತ್ತು ರೈತರ ಆತ್ಮರಕ್ಷಣೆಗೆ ರೈತರು ಅರ್ಜಿ ಸಲ್ಲಿಸಿದ ತಕ್ಷಣ ಗನ್ ಲೈಸೆನ್ಸ್ ನೀಡಬೇಕು. ಇದೇ ತಿಂಗಳ 3ರಂದು ಶ್ರೀಗಂಧ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಮನವಿ ಮಾಡಲು ಹೋದಾಗ ಚಿತ್ರದುರ್ಗ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ ನಾಯಕರವರು ರೈತರನ್ನು ಅಗೌರವದಿಂದ ನಡೆದುಕೊಂಡಿದ್ದಾರೆ, ಅವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಕೂಡಲೇ ಅವರಿಗೆ ಅಮಾನತು ಮಾಡಬೇಕು ಅಂತ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ದೇವರಾಜು, KR ವೆಂಕಟೇಶ್, ಮಂಜುನಾಥ್, ಮೋಹನ್, ಗಂಗಪ್ಪ, ಮುನಿರೆಡ್ಡಿ, ಚಂದ್ರಶೇಖರ್, ಚನ್ನಕೇಶವ ಸೇರಿದಂತೆ ಹಲವಾರು ರೈತರು ಪಾಲ್ಗೊಂಡಿದ್ದರು.
ವೆಂಕಟಾಚಲಪತಿ, ಅಮ್ಮಗುಟ್ಟಿವಿ, ಚಿಂತಾಮಣಿ. ತುಮಕೂರು ಜಿಲ್ಲೆಗೆ ಹೇಮಾವತಿ ನದಿ ನೀರನ್ನ ತಡೆಯಲಿಲ್ಲ. ಜಿಲ್ಲೆಗೆ ನೀರು ಹರಿಯಬೇಕಾದರೆ ನಾನು ಮುಖ್ಯಮಂತ್ರಿ ಆಗಬೇಕಾಯಿತು, ಹೀಗೆಂದು ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದರು. ಈ ಸಂದರ್ಭದಲ್ಲಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ದೇವರಾಜು ಅರಸು ಮುಖ್ಯಮಂತ್ರಿಯಾಗಿದ್ದಾಗ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ. ಆಗ ನಾನು ಸಮಸ್ತ ಕಾಂಗ್ರೆಸ್ಸಿನ ನಾಯಕ ಹೋರಾಟದ ದಿನಗಳು ಮತ್ತೆ ಬರುವುದಿಲ್ಲ. ಅಂದು ಸ್ವತಃ ದೇವರಾಜ ಅರಸು ಅವರೇ, ನೀವು ತುಂಬಾ ಹೋರಾಟ ಮಾಡುತ್ತಿದ್ದೀರಿ, ಆದರೆ ನೀವು ಎಂದೂ ಮುಖ್ಯಮಂತ್ರಿ ಆಗುವುದಿಲ್ಲ. ರಾಜ್ಯದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಬಹುಸಂಖ್ಯಾತರು ಇದ್ದೀರಿ. ಈ ಎರಡೂ ಸಮಾಜದ ಅಧಿಕಾರ ಅನುಭವಿಸಿಕೊಂಡು ಬರುತ್ತಿದ್ದೀರಿ, ಬೇರೆ ಸಮಾಜದ ಕಡೆ ಕಣ್ಣು ತಿರುಗಿಸಿ ನೋಡಿದ್ದೀರಾ ಎಂದು ಕೇಳಿದರು. ನಾನು ಮುಖ್ಯಮಂತ್ರಿಯಾದ ನಂತರ ಲೋಕಸಭಾ ಚುನಾವಣೆ ಸಮೀಪದ ಸಂದರ್ಭದಲ್ಲಿ ಅವರ ಮಾತುಗಳನ್ನು ಅನುಕರಿಸಿ ಅತ್ಯಂತ ಹಿಂದುಳಿದ ಸಮಾಜಗಳು ಆದ ಇಡಿಗರು ಕುರುಬ ಸಮುದಾಯಗಳಿಗೆ ಗೌರವಿಸಿ ಟಿಕೆಟ್ ನೀಡಿದರೆ ಇದೇ ನನ್ನ ಪಕ್ಷದ ಸಚಿವ ಸಂಪುಟದ ಸಹೋದ್ಯೋಗಿಗಳು ಅಪಹಾಸ್ಯ ಮಾಡಿದರು, ಹಾಗಂತ ನಾನು ಕೈಕಟ್ಟಿ ಕೂರಲಿಲ್ಲ. ನೀವ್ಯಾರು ನನ್ನೊಂದಿಗೆ ಬರದೇ ಇದ್ದರೂ ಪರವಾಗಿಲ್ಲ ಎಂದು ರಾಜ್ಯದ ಉದ್ದಗಲಕ್ಕೂ ಪ್ರಚಾರ ಮಾಡಿದ್ದಾಗ 16 ಸಂಸದರನ್ನ ರಾಜ್ಯ ಜನತೆ ನಮ್ಮ ಪಕ್ಷಕ್ಕೆ ಆಶೀರ್ವದಿಸಿದರು. ನಾನು ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ, ಸತ್ಯ ಬಹಿರಂಗಪಡಿಸುತ್ತೇನೆ ಎಂದು ಮನದಾಳದ ಮಾತು ಹಾಡಿದರು. ಇನ್ನು ವಿಧಾನ ಪರಿಷತ್ತಿನ ಡಿಸೆಂಬರ್ 10 ಚುನಾವಣೆಯಲ್ಲಿ ಜಿಲ್ಲೆಯ ಮತದಾರರು ನಮ್ಮ ಪಕ್ಷದ ಅಭ್ಯರ್ಥಿ ಅನಿಲ್ ಕುಮಾರ್ ಇವರಿಗೆ ಮತ ನೀಡಿ ಗೆಲುವು ತಂದು ಕೊಡುವಂತೆ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡಿದರು. ಎಲ್ಲರೂ ಸೇರಿ ಗೆಲ್ಲಿಸಿಕೊಟ್ಟವರು ಇದೆ ತಂದು ಈ ರಾಜ್ಯದಲ್ಲಿ ಲಿಂಗಾಯಿತು ಒಕ್ಕಲಿಗರು ಪ್ರಾಬಲ್ಯ ಅಂತ. ನೀವೆರಡೂ ಸಮಾಜದಲ್ಲಿ ಮಾತ್ರ ಅಧಿಕಾರವನ್ನು ಅನುಭವಿಸಿಕೊಂಡೇ ಬಂದಿದ್ದೀರಿ. ಅದರಿಂದ ನೀವು ಬೇರೆಯ ಸಮಾಜದ ಕಡೆ ನೀವು ಕಣ್ಣು ತಿರುಗಿಸಿ ನೋಡಿಲ್ಲ, ಲೀಡ್ ಕೊಟ್ಟು ಸೋತು ಚಿಂತೆ ಇಲ್ಲ. ಚಿಕ್ಕನಕಡೆ ಮಹಾಜನತನಿಗೆ ಈ ಕ್ಷೇತ್ರದಲ್ಲಿ ನನಗೆ ಚುನಾವಣೆಗೆ ಹೆಚ್ಚು ಮತವನ್ನು ಕೊಟ್ಟಂತ ಎಲ್ಲ ಮತದಾರರು. ಜಿಲ್ಲೆಯಲ್ಲಿ 2200 ಹೆಚ್ಚು ಜೆಡಿಎಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ. ನೀವುಗಳೆಲ್ಲ ಪಕ್ಷದ ಬಲಪಡಿಸಲು ಒಮ್ಮತದಿಂದ ಅನಿಲ್ ಕುಮಾರ್ ಅವರನ್ನ ಆಯ್ಕೆ ಮಾಡಬೇಕು. ರಾಜ್ಯ ಹಾಗೂ ದೇಶದಲ್ಲಿ ಕೇವಲ ಖಾತೆದಾರರಿಗೆ 2000 ನೀಡಿದ ಹಣವನ್ನ ಬಿಜೆಪಿಯವರು ಹೆಚ್ಚು ಪ್ರಚಾರ ಗಿಟ್ಟಿಸಿಕೊಂಡಿದ್ದಾರೆ. ಆದರೆ ನಮ್ಮ ಸರ್ಕಾರ ಇದ್ದಾಗ ರಾಜ್ಯದ ಸುಮಾರು 25,000 ಕೋಟಿಗೂ ಹೆಚ್ಚು ಹಣವನ್ನ ರೈತರ ಸಾಲ ಮನ್ನಾ ಮಾಡುವ ಮೂಲಕ ಕೇವಲ 14 ತಿಂಗಳಲ್ಲಿ ಸಾಧನೆ ಮಾಡಿದ್ದರು ಎಂದರು. ಇವತ್ತು ನೀವು ನಮ್ಮಲ್ಲಿರ್ತಕ್ಕಂಥ 2200 ಮತಗಳ ಜೊತೆಯಲ್ಲಿ ಇನ್ನ 800ಕ್ಕಿಂತ ಹೆಚ್ಚಿನ ಮತಗಳನ್ನ ನಾವು ಪಡೆದ್ರೆ ಖಂಡಿತ ನಮ್ಮ ಅಭ್ಯರ್ಥಿ ಮೊದಲೇ ಸುತ್ತಲೇ ಆಯ್ಕೆ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲ. ಇವತ್ತು ನಮಗೇನಾಗಿದೆ, ನಮ್ಮ ಕ್ಷೇತ್ರದಲ್ಲಿ ಸುಮಾರು 267 ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ, ಇಂಡಿಪೆಂಡೆಂಟ್ ಎಲ್ಲ ಇದ್ದಾರೆ. ಈಗ ಇನ್ನು ಜಿಲ್ಲೆಯ 2 ಮಂತ್ರಿಗಳಿದ್ದರು, ಕೇಂದ್ರದ 1 ಸಚಿವರಿದ್ದರು. ಜಿಲ್ಲೆಯ ಸ್ಥಳೀಯ ಅಭ್ಯರ್ಥಿ ಬಿಜೆಪಿ ಪಕ್ಷಕ್ಕೆ ಇಲ್ಲವಾಗಿರುವುದು ಆ ಪಕ್ಷದ ಹಿನ್ನಡೆಗೆ ಮುಖ್ಯ ಕಾರಣವಾಗಿದೆ. ಇನ್ನು ಚಿಕ್ಕನಾಯಕನಹಳ್ಳಿ ಸ್ಥಳೀಯವಾಗಿ 2 ಮುಖಂಡರುಗಳಿಗೆ ಅವರಲ್ಲಿಯೇ ಗೊಂದಲಗಳು ಸಾಕಷ್ಟಿವೆ. ಹೀಗಾಗಿ ಅವರು ಪ್ರಾಮಾಣಿಕ ಪ್ರಯತ್ನ ಪಕ್ಷದ ಅಭ್ಯರ್ಥಿಗೆ ಮತ ಕೊಡಿಸಲು ಮುಂದಾಗುತ್ತಿಲ್ಲ. ಕಾರಣ, ಬಿಜೆಪಿ ಪಕ್ಷದಲ್ಲಿ ಮುಂದಿನ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಸಿಗುತ್ತದೋ ಇಲ್ಲವೋ ಎಂಬ ಜಿಜ್ಞಾಸೆಯಲ್ಲಿ ಅವರಿಬ್ಬರು ಒಳಗೆ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂಬ ಸುದ್ದಿ ಕೂಡ ಕೇಳಿ ಬರುತ್ತಿದೆ. ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಬೇಕು, ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು, ನಮ್ಮ ಅನಿಲ್ ಕುಮಾರ್ ಸರ್ ಅನ್ನ ಗೆಲ್ಲಿಸಬೇಕು. ಬಿಜೆಪಿ ಅವರು ಇವತ್ತು ವಿಧಾನ ಪರಿಷತ್ ಚುನಾವಣೆಗೆ ಒಬ್ಬ ಅಭ್ಯರ್ಥಿ ನಮ್ಮ ಜಿಲ್ಲೆಯಲ್ಲಿ ಸಿಕ್ಕಿಲ್ಲ ಅಂದ್ರೆ ಆ ಪಕ್ಷ ಯಾವ ಸ್ಥಿತಿಗೆ ಹೋಗಿದೆ, ಶೋಚನೀಯವಾಗಿರ್ತಕ್ಕಂಥ ಸ್ಥಿತಿಗೆ ಹೋಗಿದೆ. ಆ ಪಕ್ಷಕ್ಕೆ ಯಾವ ಒಂದೇ ಶಕ್ತಿ ಇಲ್ಲ. ಆದ್ರಿಂದ ಇನ್ನು ಸಮಾರಂಭದಲ್ಲಿ ವಿಧಾನ ಪರಿಷತ್ ಅಭ್ಯರ್ಥಿ ಅನಿಲ್ ನಾಯಕ್, ಪುರಸಭಾ ಅಧ್ಯಕ್ಷೆ ಪುಷ್ಪ, ಮುಖಂಡರುಗಳಾದ ರಾಮಚಂದ್ರಯ್ಯ, ಜಿಲ್ಲಾ ಪಂಚಾಯಿತಿ ಮುಖಂಡರುಗಳು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಕನಹಳ್ಳಿ.
ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಎಂದು ಸರ್ಕಾರ ಆದೇಶ ಹೊರಡಿಸಿದರೆ ಇಡೀ ರಾಜ್ಯದಾದ್ಯಂತ ಉಗ್ರ ಪ್ರತಿಭಟನೆ ಮಾಡುವುದಾಗಿ ರಾಜ್ಯ ಕಾಡುಗೊಲ್ಲ ಸಂಘದ ಸಂಘಟನಾ ಕಾರ್ಯದರ್ಶಿ ಜಿಎಂ ಈರಣ್ಣ ಎಚ್ಚರಿಕೆ ನೀಡಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಈರಣ್ಣ ಅವರು, ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರ ಒತ್ತಡದ ಮೇರೆಗೆ ಸರ್ಕಾರವು ಗೊಲ್ಲ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಎಂದು ಸರ್ಕಾರವು ಮಾರ್ಪಾಟು ಮಾಡಿ ಆದೇಶ ಹೊರಡಿಸುತ್ತಿದೆ ಎಂಬ ವದಂತಿ ಹಬ್ಬಿದ್ದು, ಈ ಆದೇಶ ಹೊರಬಿದ್ದರೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ತುಮಕೂರು ಜಿಲ್ಲಾ ಶಾಖೆಯ ಸಂಘಟನಾ ಕಾರ್ಯದರ್ಶಿ ಮತ್ತು ನಮ್ಮ ಸದರಿ ಸಂಘದ ನಿರ್ದೇಶಕರು ಆದಂಥ ಸನ್ಮಾನ್ಯ ಹನುಮಂತರಾಜು ಅವರು, ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಅಸ್ಮಿತತೆ ಸಂಘದ ಅಧ್ಯಕ್ಷರಾದಂಥ ನಾಗಣ್ಣ ಅವರು, ನಮ್ಮ ರಮೇಶ್ ಹಿರಿಯೂರಿನಿಂದ ಚಿತ್ರದುರ್ಗ ಜಿಲ್ಲೆಯಿಂದ ಬಂದಿರತಕ್ಕಂಥ ಹಿರಿಯ ಗೋಪಿ ಯಾದವ್ ಮತ್ತು ಇನ್ನೂ ಅನೇಕ ನಮ್ಮ ಕಾಡಗು ಜಿಲ್ಲೆಯ ಮತ್ತು ಹೊರ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಕಾಡುಗೊಲ್ಲ ಬಂಧುಗಳ ಪರವಾಗಿ ನಾನು ಮಾತಾಡೋದಿಷ್ಟೇ. ಏನಾಗಿದೆ ಅಂದರೆ, ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಮಯದಲ್ಲಿ ಮತ್ತು ಶಿರಾ ಉಪಚುನಾವಣೆ ನಡೀತಾ ಇದ್ದಂಥ ಸಮಯದಲ್ಲಿ, ಇನ್ನು 3 ದಿವಸ ಚುನಾವಣೆ ಇದೆ ಅಂತ ಸಂದರ್ಭದಲ್ಲಿ, ಈ ಚುನಾವಣೆಯನ್ನು ಗೆಲ್ಲುವ ಉದ್ದೇಶದಿಂದ ಶಿರಾ ತಾಲೂಕಿನಲ್ಲಿ ಅತಿ ಹೆಚ್ಚು ಕಾಡುಗೊಲ್ಲರ ಮತಗಳು ಇದ್ದುದರಿಂದ ಕರ್ನಾಟಕ ರಾಜ್ಯ ಕಾಡುಗೊಲ್ಲರಿಗೆ ಮೂಗಿಗೆ ತುಪ್ಪವನ್ನು ಸವರುವ ಉದ್ದೇಶದಿಂದ ಈ BJP ಸರ್ಕಾರ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಅಂತ ಸನ್ಮಾನ್ಯ BS ಯಡಿಯೂರಪ್ಪನವರು ಮತ್ತು ಸುರೇಶ್ ಗೌಡರು, ತುಮಕೂರು ಜಿಲ್ಲಾ BJP ಅಧ್ಯಕ್ಷರಾದಂಥ ಸುರೇಶ್ ಗೌಡರು, ಸ್ವಚ್ಛಂದ ರಾಜಕಾರಣಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರವಿಕುಮಾರ್ರವರು ಇವರೆಲ್ಲರ ಒತ್ತಾಯದಿಂದ BS ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ಅಂತ ಹೇಳ್ಬಿಟ್ಟು ಆದೇಶವನ್ನು ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಅಂತ ಆದೇಶವನ್ನು ಮಾಡಲು ಹೊರಟಾಗ, ಇದೇ ಪೂರ್ಣಿಮಾ ಶ್ರೀನಿವಾಸ್ ಹಿರಿಯೂರು ಶಾಸಕಿ ಇವರು, ಸರ್ ಅದನ್ನು ಮಾಡಿದರೆ ಇದಾಗಲ್ಲ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಗೊಲ್ಲರ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ಹೇಳ್ಬಿಟ್ಟು ಪತ್ರವನ್ನು ಕೊಟ್ಟಾಗ, ಇದೇ ನಮ್ಮ ನಾಗಣ್ಣ, ಇದೇ ನಮ್ಮ ರಾಜಣ್ಣ, ನಮ್ಮ ಸಂಘದ ಅಧ್ಯಕ್ಷರಾದಂಥ ಚಂಗಾವರ ಕರಿಯಪ್ಪನವರು, ಇನ್ನೂ ಕರ್ನಾಟಕ ರಾಜ್ಯದ ಅನೇಕ ಮುಖಂಡರು ಒಂದೇ ದಿವಸಕ್ಕೆ ಅವತ್ತು ಸನ್ಮಾನ್ಯ ಶ್ರೀ ಈಶ್ವರಪ್ಪ ಸಾಹೇಬರ ಹತ್ರ ಹೋದಾಗ, ಈಶ್ವರಪ್ಪ ಅವರು ಮತ್ತು ಸುರೇಶ್ ಗೌಡರು, ರವಿಕುಮಾರ್ರವರು, ಇವರೆಲ್ಲ CS ದ್ವಾರಕಾನಾಥರವರು, ಇವರೆಲ್ಲರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತ ಜನ ಕಾಡುಗೊಲ್ಲ ಜನಾಂಗ ಇದ್ದಾರೆ, ಇದನ್ನು ಮಾಡಿರ್ತಕ್ಕ ಇದನ್ನು ನೀವೇನು ಮಾಡಲು ಹೊರಟಿದ್ದೀರಾ ಅದು ಕರೆಕ್ಟಾಗಿದೆ, ಅದನ್ನು ಗೊಲ್ಲರ ಅಭಿವೃದ್ಧಿ ನಿಗಮ ಅಂತ ಮಾಡಬೇಡಿ ಅಂತ ಹೇಳಿಬಿಟ್ಟು ರಾತ್ರಿ 12 ಗಂಟೆಯಲ್ಲಿ ನಾವು ನಮ್ಮ ಎಲ್ಲ ಮುಖಂಡರು, ಕಾಡುಗೊಲ್ಲರ ಮುಖಂಡರು, ಅನೇಕ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು, BJP ಸರ್ಕಾರದ ಎಲ್ಲ ಮುಖಂಡರುಗಳೊಂದಿಗೆ ಭೇಟಿ ಮಾಡಿದಾಗ, ಇಲ್ಲ ನಾನು ಗೊಲ್ಲರ ಅಭಿವೃದ್ಧಿ ಮಾಡಲ್ಲ, ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಮಾಡ್ತೀನಿ ಅಂತ ಹೇಳಿ ನುಡಿದಂತೆ ನಡೆಯುವ ನಮ್ಮ ನಿಮ್ಮೆಲ್ಲರ ನಾಯಕ BS ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಅಂತ ಹೇಳಿಬಿಟ್ಟು ಅದನ್ನು ಅನುಷ್ಠಾನಕ್ಕೆ ಆದೇಶ ಕೊಟ್ಟರು. ಇನ್ನು ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬಾರದು. ಸರ್ಕಾರವು ಗೊಲ್ಲ ಅಭಿವೃದ್ಧಿ ನಿಗಮವನ್ನು ಪ್ರತ್ಯೇಕವಾಗಿ ರಚನೆ ಮಾಡಲಿ, ಅದಕ್ಕೆ ನಮ್ಮ ಅಭ್ಯಂತರವಿಲ್ಲವೆಂದು ಈರಣ್ಣ ಹೇಳಿದ್ದಾರೆ. ಶಿರಾ ಉಪಚುನಾವಣೆ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪರವರು ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ರಚನೆ ಮಾಡಿ 5 ಕೋಟಿ ರೂಪಾಯಿ ಮೀಸಲಿಟ್ಟ, ಅದಕ್ಕೆ ಚಾಲನೆ ಸಹ ನೀಡಿದ್ದರೆಂದು ಈರಣ್ಣ ತಿಳಿಸಿದರು. ಇನ್ನು ಶಾಸಕಿ ಪೂರ್ಣಿಮಾ ಶ್ರೀನಿವಾಸರವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ರಾಜೀನಾಮೆ ಬೆದರಿಕೆ ನೀಡಿ ಗೊಲ್ಲ ಅಭಿವೃದ್ಧಿ ನಿಗಮ ಮಾಡಿಸಲು ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿದ್ದನ್ನ ಈರಣ್ಣ ತೀವ್ರವಾಗಿ ಖಂಡಿಸಿದರು. ಸ್ವಾಮಿ ಅಂತೇಳಿ ನಾನು OBC ಮೋರ್ಚಾ ಅಧ್ಯಕ್ಷನಾಗಿ ತುಮಕೂರು ಗ್ರಾಮಾಂತರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇರತಕ್ಕಂಥದ್ದು ಏನು ಅಂದರೆ, ನಮಗೆ ಗೊಲ್ಲ ಬಾರ್ ಕಾಡುಗೊಲ್ಲ ಅಭಿವೃದ್ಧಿ ನಿಗಮನ ಮಾಡಿದ್ದಾರೆ, ಅದು ನಮಗೆ ಬೇಕಾಗಿಲ್ಲ. ಯಾವುದೇ ಉಪಜಾತಿಗಳು ಕಾಡುಗೊಲ್ಲ ಅಭಿವೃದ್ಧಿ ನಿಗಮದೊಂದಿಗೆ ಸೇರೋದು ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಸಪ್ರೇಟ್ ಆಗಿರ್ತಕ್ಕಂಥ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ. ಇದೇನಾದರೂ ನಮ್ಗೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಮುಂದಿನ ಒಂದು ಚುನಾವಣೆಯಲ್ಲಿ ನಮ್ಮ ಎಲ್ಲ ಕಾಡುಗೊಲ್ಲ ಯುವಜನತೆ ಒಗ್ಗಟ್ಟಾಗಿ ನಾವು ಈ ಒಂದು ರಾಜಕೀಯವಾಗಿ ಅವರು ಓಟ್ ಕೇಳೋಕೆ ಬಂದಾಗ ಅಲ್ಲಿ ಬೇರೆ ಯಾವುದೇ ರೀತಿ ಇದಕ್ಕೆ ಬಂದಾಗಲೂ ಕೂಡ ನಾವು ಬಹಿಷ್ಕಾರವನ್ನು ಮಾಡ್ತೀವಿ, ಒಂದೇ ತೀರ್ಮಾನ. ಮತ್ತು ನಮ್ಮ ಯುವಜನತೆಯಲ್ಲಿ
ಕಾಡುಗೊಲ್ಲ ಒಂದು ಯುವಜನತೆಯಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಕಾಡುಗೊಲ್ಲ ಜಾತಿಯಲ್ಲಿ ನಾವು ಹಿಂದುಳಿದಿದ್ದೇವೆ, ನಾವೇನಾದರೂ ಮುಂದುವರಿಬೇಕು ಅಂದರೆ ಕಾಡುಗೊಲ್ಲ ಯುವಜನತೆ ಇದಕ್ಕೆ ಸಹಕಾರವನ್ನು ನೀಡಿ ಹೋರಾಟದಲ್ಲಿ ಮಗ್ನರಾಗಬೇಕು ಅಂತೇಳಿ ಎಲ್ಲ ಒಂದು ಯುವಜನತೆಗೆ ನಾನು ಕೇಳ್ಕೊತೀನಿ. ಕಾಡುಗೊಲ್ಲರ ಅಸ್ಮಿತೆ ಹೋರಾಟ ಸಮಿತಿ ಅಧ್ಯಕ್ಷ ನಾಗಣ್ಣ, ಮುಖಂಡರುಗಳಾದ ಹನುಮಂತರಾಜು, ಶಿವಕುಮಾರ್ ಸ್ವಾಮಿ, ರಮೇಶ್ ಇನ್ನಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.